ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಿಮ್ಮ ಜೊತೆ ನಾನು ಸ್ಪೈಸಿಯಾದ ಒಂದು ಚಿಕನ್ ಮಸಾಲ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತುಂಬ ಡಿಫ್ರೆಂಟಾದ ಸ್ಟೈಲಲ್ಲಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ. ಯಾವತ್ತೂ ನೀವು ಈ ಒಂದು ರುಚಿಯಲ್ಲಿ ಸ್ಟೈಲಲ್ಲಿ ಮಾಡಿರಲಿಕ್ಕಿಲ್ಲ, ಅಷ್ಟು ಚೆನ್ನಾಗಾಗತ್ತೆ ಇದು. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ, ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕಡಾಯಿ ತಗೊಳ್ಳಿ, ಅದರಲ್ಲಿ 1 ಕಪ್ಪಷ್ಟು ಆಯಿಲನ್ನು ಹಾಕಿ. ಸ್ವಲ್ಪ ಆಯಿಲ್ ಅದಕ್ಕೆ ಜಾಸ್ತಿ. ನಾನು ಯೂಸ್ ಮಾಡುವ ಆಯಿಲ್ ನಿಮಗೆ ಬೇಕಿದೆ ಆದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇದೆ. ಕೊಕೊನೆಟ್ ಆಯಿಲ್ ನಾನು ಇಲ್ಲಿ ಹಾಕಿದ್ದೀನಿ, ಹಾಗೂ ಇದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದೆ. 2 ನೀರುಳ್ಳಿಯನ್ನು ಉದ್ದ ಉದ್ದನೆ ಕಟ್ ಮಾಡಿ ಹಾಕಿ. ಇಲ್ಲಿ ನೀರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು, ಅಷ್ಟು ತನಗೆ ಇದಕ್ಕೆ ಬೇಕಾಗಿರುವ ಮಸಾಲವನ್ನು ರೆಡಿ ಮಾಡೋಣ. 1 ಕಪ್ಪಷ್ಟು ಪುದೀನ ಹಾಗೂ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದನ್ನು ಗ್ರೈಂಡ್ ಮಾಡೋಣ. ತುಂಬ ನೀರು ಮಾಡಬೇಡಿ. ಇನ್ನೊಂದು ಸೈಡ್ ನೋಡಿ, ಚೆನ್ನಾಗಿ ಕೆಂಪಾಗಿದೆ ನೀರುಳ್ಳಿ. ಈ ರೀತಿ ನಮಗೆ ಬರಬೇಕು. ಇವಾಗ ನಾವಿದಕ್ಕೆ 1/4 ಸ್ಪೂನಷ್ಟು ಬಾಡಿ ಶೇಪನ್ನು ಹಾಕೋಣ. ಇದು ಇದೇ ಆದರೆ ಮಾತ್ರ ಹಾಕಿ, ಇಲ್ದಿದ್ರೆ ಸ್ವಲ್ಪ ನೀವು ಗರಂ ಮಸಾಲ ಕೂಡ ಹಾಕ್ಬೋದು, ಚಕ್ಕೆ ಲವಂಗ ಎಲ್ಲ ಹಾಕ್ಬೋದು. ಇಲ್ಲಿ ನಾನು 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಮ್ಮೆಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲದಿದ್ದರೆ ನೀವು ಪುದೀನ ಎಲ್ಲ ಗ್ರೈಂಡ್ ಮಾಡ್ತೀರಿ ನೋಡಿ, ಆವಾಗ ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಗ್ರೈಂಡ್ ಮಾಡಿ. ಇವಾಗ ನಾನು ಗ್ರೈಂಡ್ ಮಾಡಿದ ಪೇಸ್ಟ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಒಳ್ಳೆ ರೀತಿದು ಆಯಿಲಲ್ಲಿ ಸರಿಯಾಗಿ ಫ್ರೈ ಆಗಬೇಕು, ಅಷ್ಟು ಚೆನ್ನಾಗಿ ಇದನ್ನು ನೀವು ಫ್ರೈ ಮಾಡಬೇಕು. ಓಕೆ, ಇವಾಗ ಇದಕ್ಕೆ ಬೇಕಾಗಿರುವ ಮಸಾಲವನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಗೂ 1/2 ಟೇಬಲ್ಸ್ಪೂನಷ್ಟು ಕಾಳುಮೆಣಸು, 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ಸ್ಪೂನಷ್ಟು ಮೆಂತೆ ಇಷ್ಟನ್ನು ಹಾಕಿ ಇಲ್ಲಿ ನಾವು ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ. ಗ್ಯಾಸನ್ನು ಸ್ಲೋವಲ್ಲಿಟ್ಟು ಎಲ್ಲ ಮಸಾಲವನ್ನು ಕರೆಕ್ಟಾಗಿ ಫ್ರೈ ಮಾಡಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, 1/2 ಟೇಬಲ್ಸ್ಪೂನಷ್ಟು ಇಲ್ಲಿ ನಾನು ಗಸಗಸೆ ಹಾಕಿದ್ದೀನಿ, ಹಾಗೂ ಇದಕ್ಕೆ ಗೋಡಂಬಿಯನ್ನು 1/4 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಇದರಿಂದ ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗೋಡಂಬಿ ಕೂಡ ಇದರಲ್ಲಿ ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆವಾಗ ನಿಮಗೆ ಹುಡಿ ಮಾಡಲಿಕ್ಕೆ ಕರೆಕ್ಟಾಗಿ ಆಗುತ್ತೆ. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ. ಓಕೆ, ಇವಾಗ ಮಸಾಲ ಇಲ್ಲಿ ರೆಡಿಯಾಗಿದೆ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ 3 ಮೀಡಿಯಮ್ ಸೈಜ್ ಟೊಮೆಟೊವನ್ನು ಗ್ರೈಂಡ್ ಮಾಡಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕ್ಬೋದು, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಇಲ್ಲಿ ನೀವು ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದೆ ಆದರೆ ನೀವು ಖಂಡಿತವಾಗಲೂ ಇದನ್ನು ಹಾಕಿ, ತುಂಬ ಟೇಸ್ಟ್ ಆಗುತ್ತೆ ಇದು. ಓಕೆ, ಇವಾಗ ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಎಲ್ಲ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ ಆಯಿಲ್ ಯಾವ ರೀತಿ ಬಿಟ್ಟಿದೆ, ಇದೇ ರೀತಿ ಮಸಾಲ ಫ್ರೈ ಆಗಬೇಕು. ಒಮ್ಮೆಲೆ ನಿಮಗೆ ಆಯಿಲ್ ಜಾಸ್ತಿ ಆಯ್ತಂತಾದರೆ ನೀವು ಕಮ್ಮಿ ಕೂಡ ಹಾಕ್ಬೋದು, ಅಥವಾ ಚಿಕನ್ ಎಲ್ಲ ಆದಮೇಲೆ ಮೇಲೆ ಆಯಿಲ್ ನಿಲ್ಲುತ್ತೆ ನೋಡಿ, ಅದನ್ನು ನೀವು ಆಮೇಲೆ ತೆಗಿಬೋದು. ಆದರೆ ಮಸಾಲ ಫ್ರೈ ಮಾಡಲಿಕ್ಕುಂಟು, ಹಾಗಾಗಿ ಸ್ವಲ್ಪ ಇದಕ್ಕೆ ಆಯಿಲ್ ಜಾಸ್ತಿ ಹಾಕಿದ್ದೀನಿ. ನೋಡಿ ಇವಾಗ ಯಾವ ರೀತಿ ಮಸಾಲ ಕಲರ್ ಬಂದಿದೆ. ಈ ಟೈಮಲ್ಲಿ ಚಿಕನನ್ನು ಹಾಕೋಣ. ನಾನಿಲ್ಲಿ 1/2 ಕೆಜಿಯಷ್ಟು ಚಿಕನನ್ನು ಹಾಕಿದ್ದೀನಿ. ಇದೇ ಮಸಾಲವನ್ನು ನೀವು ಎಗ್ಗಿಗೆ ಕೂಡ ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ನಾನು ಅರಶಿನವನ್ನು ಹಾಕಿದ್ದೀನಿ. ಸ್ವಲ್ಪ ನಾನು 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಒಮ್ಮೆಲೆ ನಿಮಗೆ ಎಗ್ ಮಸಾಲ ಇದೇ ಇದರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಬೇಕಿದ್ದರೆ ನನ್ನ ಇನ್ನೊಂದು ಚಾನಲಲ್ಲಿ, ಅದರ ಲಿಂಕ್ ನಾನು ಹಾಕಿರ್ತೀನಿ, ಮಧ್ಯಮ ಕುಟುಂಬ ಚಾನಲಲ್ಲಿ ಉಂಟು, ರೆಸಿಪಿ ಚಾನಲಲ್ಲಿ, ಮಧ್ಯಮ ಕುಟುಂಬ ರೆಸಿಪಿ ಚಾನಲ್ ಅಂತ ಅದರಲ್ಲಿ ಉಂಟು, ಅಲ್ಲಿ ನೀವು ನೋಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಓಕೆ ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನು ಇವಾಗ ಮುಚ್ಚಿಡೋಣ. ಚೆನ್ನಾಗಿದ್ದು ಬೇಯಲಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಓಕೆ ನೋಡಿ, ಚಿಕನ್ ಇವಾಗ ಒಳ್ಳೆ ರೀತಿ ಬೆಂದಿದೆ. ಮಧ್ಯ ಮಧ್ಯದಲ್ಲಿ ನೀವು ಅಲುಗಾಡಿಸ್ತಾ ಇದ್ದರೆ ಆಯಿತು, ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಇವಾಗ ಪರ್ಫೆಕ್ಟಾಗಿ ಚಿಕನ್ ಬೆಂದಿದೆ. ಗ್ರೇವಿ ನೋಡಿ ಯಾವ ರೀತಿದು ಬಂದಿದೆ ಅಂತ ಹೇಳಿ.
ಈ ರೀತಿ ಬರಬೇಕು ನಮಗೆ. ಇವಾಗ ನಾನು ಇದಕ್ಕೆ ಎರಡು ಕಟ್ ಮಾಡಿದ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ, ಹಾಗೂ ಒಂದು ಸ್ಪೂನಷ್ಟು ಕಾಳುಮೆಣಸು ಪೆಪ್ಪರನ್ನು ಚೆನ್ನಾಗಿ ಗುದ್ದಿ ಇದಕ್ಕೆ ಹಾಕಿ ಕ್ರಶ್ ಮಾಡಿ ನೀವು ಹಾಕಬೇಕು. ಆವಾಗ ಮಾತ್ರ ಇದು ಚೆನ್ನಾಗಾಗುತ್ತೆ. ಲಾಸ್ಟ್ಗೆ ಈ ರೀತಿ ಹಾಕಿದ್ರಾಯಿತು. ಚಿಕನ್ ಎಲ್ಲ ತಿನ್ನುವಾಗ ಆ ಪೆಪ್ಪರ್ ಕಾಳು ನಿಮ್ಮ ಬಾಯಿಗೆ ಸಿಗುತ್ತೆ ನೋಡಿ, ತುಂಬ ಟೇಸ್ಟ್ ಆಗುತ್ತೆ ಆವಾಗ. ಹಾಗಾಗಿ ಅದೇ ರೀತಿ ನೀವು ಮಾಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ತುಂಬ ಟೇಸ್ಟ್ ಆಗುತ್ತಿತ್ತು. ಅನ್ನದ ಜೊತೆ, ರೊಟ್ಟಿಯೊಂದಿಗೆ, ಎಲ್ಲದರೊಂದಿಗೆ ಕೂಡ ನೀವು ತಿನ್ಬೋದು. ಖಂಡಿತವಾಗ್ಲೂ ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಹಸಿಯನ್ನು ಹಾಕಿ ಆಮೇಲೆ ಫ್ರೈ ಮಾಡ್ತಾರೆ, ಆದರೆ ಈ ರೀತಿ ಕೂಡ ನೀವು ಮಾಡಿಡ್ಬೋದು. ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಇಷ್ಟನ್ನು ಹಾಕಿ ಇಲ್ಲಿ ನಾವು ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ. ಗ್ಯಾಸನ್ನು ಸ್ಲೋವಲ್ಲಿಟ್ಟು ಎಲ್ಲ ಮಸಾಲವನ್ನು ಕರೆಕ್ಟಾಗಿ ಫ್ರೈ ಮಾಡಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, ಇದನ್ನು ನೀವು ಯಾವುದೇ ಗೀ ರೋಸ್ಟ್ ಮಾಡುವಾಗ, ವೆಜ್ ಇರಲಿ ನಾನ್ ವೆಜ್ ಇರಲಿ, ಯಾವುದೇ ಗೀ ರೋಸ್ಟ್ಗೆ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಗಸಗಸೆ ಸ್ವಲ್ಪ ಜಾಸ್ತಿ, ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಗಸಗಸೆ ಹಾಕಿದ್ದೀನಿ, ಹಾಗೂ ಇದಕ್ಕೆ ಗೋಡಂಬಿಯನ್ನು ಒಂದು ಕಾಲು ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಇದರಿಂದ ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗೋಡಂಬಿ ಕೂಡ ಇದರಲ್ಲಿ ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆವಾಗ ನಿಮಗೆ ಹುಡಿ ಮಾಡಲಿಕ್ಕೆ ಕರೆಕ್ಟಾಗಿ ಆಗುತ್ತೆ. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ. ಇದಕ್ಕೆ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದಕ್ಕೆ ಚಿಲ್ಲಿ ಪೇಸ್ಟ್ ಮಾಡಿ ಹಾಕೋದು, ಆವಾಗ ಮಾತ್ರ ಮಸಾಲ ಸರಿಯಾಗಿ ಬರುತ್ತೆ. ಹಾಗಾಗಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿಬಿಡಿ, ಮಸಾಲ ಪೇಸ್ಟ್ ಮಾಡಿ, ಚಿಲ್ಲಿ ಪೇಸ್ಟ್ ಮಾಡಿ ಹಾಕಿ ನೋಡಿ ಈ ರೀತಿ ಬರುತ್ತೆ ಮಸಾಲ. ನಿಮಗೆ ಚಿಕನ್ ಗೀ ರೋಸ್ಟ್ ಬೇಕು.